ಅಲ್ಲ ಸ್ವಾಮಿ, ನೀವು ತಿಳಿದಂತ ಕಾನೂನು ನಡೆದ್ರೆ ಹೈಕೋರ್ಟ್ ನಲ್ಲಿ ಅವರ ಸುಪ್ರಭೃಷ್ಟಿ ಅನ್ನೋದು ಮುಂದಿನ ದಿನದಲ್ಲಿ ಮಾತಾಡಿ ಸರಿಪಡಿಸ್ತದೆ. ಅದನ್ನ ಕಾನೂನು ಅಡಚಣೆ ಇಲ್ಲ ಹಾಕಿದ್ರೆ 100% ಮಾಡ್ತಾರೆ. ನನ್ನ ಮಾತು ಮಾಹಿತಿ ಇಲ್ಲ. ಯತ್ನಾಳ್ ಅವರು ಹಿರಿಯ ನಾಯಕರ ಬಗ್ಗೆ ಬಹಳ ಗೌರವ, ಅಪಾರದ ಗೌರವ ಇದೆ. ಅವರು ಸಹಿತ ಸ್ಥಾನಮಾನ ಸಿಗಬೇಕಂತ ನಾವು ಆಗ್ರಹ ಇದೆ. ಅವರು ನಮ್ಮ ನಮ್ಮ ಒಬ್ಬ ಹಿರಿಯರು, ಹಿಂದಿನ ನಮಗೆಲ್ಲ ಮಿತ್ರರು. ಅವ್ರು ಒಳ್ಳೇದಾಗಲಿ, ಸ್ವಲ್ಪ ಮಾಧ್ಯಮ ಮಾತಾಡೋದಕ್ಕೆ ಮನವಿ ಮಾಡ್ಕೋತಾನೆ. ಒಂದು ವೈಯಕ್ತಿಕ ಅವರು ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಎಲ್ಲ ಒಂದು ಪಕ್ಷದ ಇದ್ದರೆ ಎಲ್ಲ ಚರ್ಚೆ ಒಳ್ಳೇದಾಗಲಿ. ವಿಶ್ವನಾಥ್ ಅವರು ಸಿಪಿ ಅಧ್ಯಕ್ಷರು ಅಲ್ಲ ಸ್ವಾಮಿ, ಅದ್ರ ಬಗ್ಗೆ ನೋಡಿ ನನಗೆ ಮಾಹಿತಿ ಇಲ್ಲ. ಬೇಕಾವ ಅವ್ರೇನು ಡಾಕ್ಯುಮೆಂಟ್ ಅವಣಿಸೋದ್ರೆ ಅವ್ರು ಕೊಡಲಿ, ಅದ್ರ ಬಗ್ಗೆ ವರಿಷ್ಠ ತೀರ್ಮಾನ ತಗೋತಾರೆ. ನಾವು ಅವರು ಸ್ಥಾನಮಾನ ಬಗ್ಗೆ ಮೊದಲೇ ಮಾತಾಡಿದಾಗ ಅವ್ರು ಕೊಟ್ಟದ ಯೋಗ್ಯತೆ ಈಗೂ ನಾವು ಅವ್ರಿಗೆ ಸಮರ್ಥನೆ ಮಾಡ್ತೀವಿ. ಸರ್, ಆಮೇಲೆ ಇದು ವಿಷಯ ಪ್ರಸ್ತಾವನೆ ಮಾಡಿದ್ರು, ವಿಜಯೇಂದ್ರನೇ ಎಲ್ಲ ಸರ್ಕಾರ ನಡೆಸ್ತಾ ಇದ್ದಾರೆ, ಯಡಿಯೂರಪ್ಪ ಹಿಂಗಾಗಿ ನಮ್ಮ ಆಕ್ಷೇಪ ಇದೆ. ನಾನು ಇಂಥ ದೊಡ್ಡ ಇಲಾಖೆ ನಡೆಸಿ ಒಂದು ದಿವಸ ವಿಜಯೇಂದ್ರ ಫೋನ್ ಮಾತಾಡಿಲ್ಲ. ನನ್ನ ಇಲಾಖೆಲಿ ಹಸ್ತ ಯಾವಾಗೂ ಅವರು ಇಂಟ್ರೆಸ್ಟ್ ಆಗಿಲ್ಲ. ಅದೆಲ್ಲ ಸುಳ್ಳು. ಸುಮಾ ಒಂದು ಒಬ್ಬ ಮುಖ್ಯಮಂತ್ರಿ ಮಗ ಅನುಕೂಲದಕ್ಕೆ ಅಂತ ಮಾಡೋದಕ್ಕೆ ಮಾತು ಕೊಡೋದಿಲ್ಲ. ಅವ್ರೇನು ಯಾವಾಗೂ ನಮ್ಮ ಯಾವುದೇ ನನ್ನ ಇಲಾಖೆ ಅಂದರೂ ಯಾವ ಇಲಾಖೆ ಕೈ ಹಾಕಿಲ್ಲ. ಈಗ ಕುಟುಂಬ ರಾಜಕಾರ್ಯವನ್ನು ಧಿಕ್ಕರಿಸಿ ಆ ದರ್ಪವನ್ನು ಮೆಟ್ಟೆ ನಾವು ಅಲ್ಲಿ ಒಂಡಾಯ ಎದ್ದು ಇಲ್ಲಿ ಬಂದ್ವಿ. ಇಲ್ಲೂ ಅದ ನಡೀತಾ ಇದೆ, ಕುಟುಂಬ ರಾಜಕಾರಣ ನಡೀತಾ ಇದೆ. ಇಶ್ನೂ ಆದರೂ ಅವರ ಸ್ಟ್ರೀಮ್ ಮಾಹಿತಿ ಇಲ್ಲ. ಅವ್ರ ಜೊತೆ ವೈಯಕ್ತಿಕ ಚರ್ಚೆ ಮಾಡ್ಕೊಂಡು ಪತ್ರಿಕೆ ಕೊಡೋದು ಒಳ್ಳೆಯದು. ಥ್ಯಾಂಕ್ ಯು ಸರ್.